ಇಷ್ಟೇ ಕಮಿಟ್ಮೆಂಟ್ ಜೆ ಡಿ ಎಸ್ನವ್ರಿಗೂ ಮಂಡ್ಯದ ಬಗ್ಗೆ ಇದೆ ಅನಿಸುತ್ತೆ. ಅವರು ಮೈತ್ರಿಯ ಮಾತುಕತೆ ಶುರುವಾಗಿದ್ದೆ ಮಂಡ್ಯದೊಂದಿಗೆ ಅಂತೆ. ಮಂಡ್ಯ ಇಲ್ಲ ಅಂದರೆ ನಮ್ಮ ಮೈತ್ರಿಗೆ ಅರ್ಥನೇ ಇಲ್ಲ ಅಂತಾರಂತವ್ರು. ನೋಡಿ, ಅವರವರ ಪರಸ್ಪರ ಏನೇನು ಮಾತುಗಳಾಯಿತು ಅಥವಾ ಯಾವ ರೀತಿ ಇದರ ಚರ್ಚೆಗಳಾಯಿತು ಅನ್ನೋದು ಐ ಡೋಂಟ್ ಹ್ಯಾವ್ ದ ನಾಲೆಜ್. ಅದನ್ನು ಏನು ಯಾವ ರೀತಿ ಮಾತಾಡಿದ್ರು ಏನು ಅನ್ನೋದನ್ನು, ಸೊ ನಾನು ಆ ದೃಷ್ಟಿಕೋನದಿಂದ ನಾನು ನೋಡ್ತಾನೆ ಇಲ್ಲ. ನಾನು ನನ್ನ ನಿಲುವೇನು ಅನ್ನೋದನ್ನು ನಾನು ಹೇಳೋಕ್ಕಾಗತ್ತೆ. ಅವರ ನಿಲುವು ಇಲ್ಲ, ನೀವು ಇರೋ ಈ ರೀತಿ ಇರೋಕ್ಕಾಗಲ್ಲ ಅಂತ ಹೇಳೋಕ್ಕೆ ನನ್ನ ಕೈಲಾಗಲ್ಲ. ದಟ್ ಹ್ಯಾಸ್ ಟು ಬಿ ಡಿಸೈಡೆಡ್ ಬಿಟ್ವೀನ್ ದೆಮ್ ಬೋಥ್ ಆಫ್. ದಟ್ಸ್ ರೈಟ್. ಇವತ್ತು 10ನೇ ತಾರೀಕು, ಭಾನುವಾರ ರಾತ್ರಿ 8:30. ಈಗ ಆಸ್ ಆಫ್ ನೌ ಏನು ಮಾಹಿತಿ ಇದೆ ನಿಮ್ಮ ಹತ್ರ ಮಂಡ್ಯದ ವಿಷಯದಲ್ಲಿ? ನೋಡಿ, ನೀವು ಐ ಮೀನ್ ಇದನ್ನು ಹೇಳಿದ್ರೆ ನಂಬ್ತಿರೋ ಬಿಡ್ತಿರೋ, ನಾನು ತುಂಬ ಅದರ ಬಗ್ಗೆ ನಾನು ತಲೆ ಕೆಡಿಸ್ಕೊಳ್ಳಲ್ಲ. ನಾನು ನನ್ನ ಮಾತು ಏನು, ನನ್ನ ನಿಲುವೇನು, ಮಂಡ್ಯದ ಸ್ಥಿತಿಗತಿ ಏನು, ಬಿ ಜೆ ಪಿ ಪಕ್ಷವನ್ನು ಮಂಡ್ಯದಲ್ಲಿ ಒಂದು ಕಟ್ಟಬೇಕು, ಅದನ್ನು ಮುಂದಕ್ಕೆ ನಾನು ಕ್ಲಿಯರ್ಲಿ ಹೇಳಿದ್ದೀನಿ. ಬಿ ಜೆ ಪಿಯಿಂದ ಫಸ್ಟ್ ಎಂ ಪಿ ಮಂಡ್ಯದಲ್ಲಿ ನಾನಾಗಬೇಕು ಅಂತ ನನ್ನದೊಂದು ಆಸೆ ಇದೆ. ನನ್ನ ಕಳೆದ ಚುನಾವಣೆಯಲ್ಲಿ ಫಸ್ಟ್ ಇಂಡಿಪೆಂಡೆಂಟ್ ವುಮನ್ ಫ್ರಮ್ ಕರ್ನಾಟಕ ಅನ್ನೋದೊಂದು ಇತಿಹಾಸ ಆಯಿತು. ಈಗ ಫಸ್ಟ್ ಬಿ ಜೆ ಪಿ ಎಂ ಪಿ ಫ್ರಮ್ ಮಂಡ್ಯ ಅನ್ನೋದು ಇನ್ನೊಂದು ಇತಿಹಾಸ ಆಗಲಿ ಅನ್ನೋದು ನನ್ನ ಆಸೆ. ಇದರಿಷ್ಟೇ ನಾನು ಹೇಳಿದ್ದೀನಿ, ಉಳಿದಿದ್ದು ಅವ್ರಿಗೆ ಬಿಟ್ಟಿದ್ದೀನಿ ನಾನು. ಸೊ ಐ ವಿಲ್ ವೇಟ್ ಫಾರ್ ದೇರ್ ವರ್ಡ್ ಅಷ್ಟೇ. ನೀವೆಷ್ಟು ತಲೆ ಕೆಡಿಸ್ಕೊತೀರೋ ಬಿಡ್ತೀರೋ ಗೊತ್ತಿಲ್ಲ, ಬಟ್ ರಾಜ್ಯದ ಜನ ತುಂಬ ತಲೆ ಕೆಡಿಸ್ಕೊತಾರೆ ಮಂಡ್ಯ ಅಂದರೆ. ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.